ಹೆಡ್ಕಿನ ಮ್ಯಾಗ ಒದ್ದ ಹೋತಾಳ. ಇದು ಒಂದ್ ಎರಡು ಮಾತು ನೆನಪಿಡ್ರಿ ನೀವು. ಬ್ಯಾಮಿಡ್ರಿ, ನಾವೊಂದು ಮಾತು ಕೇಳ್ತೇವೆ. ಲಕ್ಷ್ಮಿ ಬರುವಾಗ ಎದೆಯಾಗ ಒದ್ದ ಬರ್ತಾಳಂದ್ರಿ, ಹೋಗೋ ಮುಂದೆ ಹೆಡ್ಕಿನ ಮ್ಯಾಲ ಒದ್ದ ಹೋತಾಳಂದ್ರಿ. ಈ ಎರಡು ಅಭ್ಯಾಸ ನಿಮ್ಗೆ ಹೆಂಗಂಗ ಆಗ್ಯಾದ? ನಾ ಎಲ್ಲಿ ಟ್ರೈನಿಂಗ್ ತಗೊಂಡಿ? ಈ ಅಭ್ಯಾಸ ಆಗ್ಬೇಕಾದ್ರೆ ನಿಮ್ಗೆ ಯಾವಾಗ ಓದ್ತಾಳ? ಯಾರು ಸುದ್ದಿ ಎದೆಯಾಗ ಓದ್ತದ? ಹೆಂಗ ಹೆಂಗ ಓಣ್ಯಾಗ ಒಬ್ಬ ಹಂಗ ಕ್ಷೇತ್ರ ನೀವು ಮನ್ಯಾಗ ಒಂದು 10 ಲಕ್ಷ ದುಡ್ಡಿತ್ತು. ಹೆಂಗ್ ಬರ್ತಾನೆ ಹಿಂಚಗೇರಿ ಬಸ್ ಸ್ಟ್ಯಾಂಡ್ದಾಗ? ಸಾವಕಾಶ ನೀವು ಬಿದ್ದೀರಿ, ಮಾಹಿತಿ ಕೇಳಿ ಶೆಟ್ಟಿ ಮಾಡಿ. ಯಾಕೆ ಹಂಗ ಯಾಕೆ ಶೆಟ್ಟಿತ್ತಾನ್ರಿ? ಎದೆಯಾಗ ಒದ್ದಿರ್ತಾಳ ಅದಕ್ಕೆ ಶೆಟ್ಟಿ ಹೆಂಗ್ ಮಾಡ್ತಾನ? ಪನ್ನ ಒಂದ್ 10-20 ಲಕ್ಷ ಮನ್ಯಾಗ ಇದ್ದೀರಿ, ಹೆಂಗ್ ಮಾಡ್ತಾನ ಬಸ್ ಸ್ಟ್ಯಾಂಡ್ದಾಗ? ನೀವು ತಿಳ್ಕೊಳ್ಳು, ಇದು ಯಾವಾಗ ಹೆಂಗ್ ಮಾಡ್ತಾನ ಅಂದ್ರೆ ಲಕ್ಷ್ಮಿ ಒತ್ತಾಳ ಅಂತ ಹೇಳಿ ನೀವು ಹೋಳಾಗುದು. ಅವನಿಗೆ ಅನ್ನೋದಿಲ್ಲ, ಅವನಿಗೆ ಅಂದ್ರೆ ಇವ್ರಿಗೆ ಓದಿದ್ದಾನೆ ಅದಕ್ಕೆ ಹೇಳುದು ನಿಮ್ಗ. ಆಗ ಹೇಳ್ತೀವಿ ಯಾವಾಗ ಗಡಿ ಹಿಂಗ್ ಮಾಡ್ಕೊತ ತಪ್ಪು ಹೋಳಾಗುದು. ನಾನು ಅನ್ನೋದಿಲ್ಲ ಅವ್ನಿ ಹೇಗಿರ್ತಾನ ಆಮೇಲೆ ಅವಾಗ ಅವ ಆತಾನ ಅವಾಗ ನನ್ನ ಮಗ್ಲು ತಂದೆ ಎಡೆಕ್ರಲ್ಲ ಮುಗಿಸು ನಾ ಇದ್ದ ಮುಗಿಸು ನಾ ಇದ್ದ ಮುಗಿಸತ್ತಾನ ಹಂಗೆ ಸೆಟ್ ಒಂದ್ ಹಂಗೆ ಸೆಟ್ ಹಂಗೆ ಹೋತಾನ ಈ ಕಡೆ ಕೇಳಿದ್ರ ಮುಗಿಸಿರ ನಾ ಇದ್ದ ಅಲ್ಲ ನೋಡಿ ಹೆಂಗದ ಅಮಲ. ಹೌದು ಹೌದು, ಮುಂದ ಲಕ್ಷ್ಮಿ ಹೋಗಕ್ರೆ ಬೆನ್ನಾಗ ಮತ್ ಹೋತಾಳಂದ್ರಿ ಅಡಿಕಿನ ಮ್ಯಾಲ. ಅದೇ ಹೇಳ್ತೀನಿ ಅದೇ ಹೇಳ್ರಿ ಅಣ್ಣ. ಅಂದ ಮುಂದ ಲಕ್ಷ್ಮಿ ಹಾದು ಮುಂದ ಅವಾಗ ಹೊಲ ಮುಗಿಸಿರಿ, ನೀವ ಮುಗಿಸಿರಿ ಹತ್ತಿದ್ರ ಹಿಂಗೆ ಹೋತಿ ಸಟಿತಿದ್ ಹಂಗೆ. ಮುಂದ ಲಕ್ಷ್ಮಿ ಹಾದು ಮತ್ತೊಂದ್ 2 ಎಕರೆ ಎದ್ದಿತ್ತು ಮಗ್ಗಲ್ಕಿಂದು ಮಗ್ಗಲ್ಕಿಂದು. ನಮ್ಮ ಅಣ್ಣಪ್ಪ ಗೌಡ್ರು ಅಂತಾರು, ನಮ್ಮ ಅಶೋಕ್ ಗೌಡ್ರು ಅಂತಾರ. ಏ ಈಗೊಮ್ಮೆ ಒಂದ್ 2 ಎಕರೆ ತೋಡಿದಿರು ಅದ್ರ ಮಗಳಿಗೆ ಎತ್ತದ ಅದೊಂದು ತೋತ್ ನಮ್ಮ ಅಶೋಕ್ ಸೈಟ್ ಆಗ್ತದ ಅದಕ್ಕ ತೋತಾರ. ಅವಾಗ ಅಂತಾರ ಆಗ್ಬಿಡ್ರಿ, ಯಾಕೆ ಹಂಗ್ಯಾಕೆ ಬಾಗ್ತಾನ್ರಿ ಅಡಿಕೆ ಮ್ಯಾಗ ಒದ್ದ ಹಿಂಗ ತಿಳ್ಕೊಳ್ಳು. ಯಾರಿಗೆ ಬಾಳ ಹಂಗಿರ ತಿಳ್ಕೊಳ್ಳು ತಿಳ್ಕೊಳ್ಳು ಬಾಳ ಹಂಗ್ರಿ ಎಲ್ಲ ತಿಳ್ಕೊಳಕ ಠೀಕಲ್ಲ. ಲಕ್ಷ್ಮಿ ಬರೋ ವೇಳೆ ಎದೆಯಾಗ ಹೊತ್ತು ಬರ್ತಾಳಂದ್ರಿ, ಹೋಗೋ ಮುಂದ ಹೆಡ್ಕಿನ ಮ್ಯಾಲ ಒದ್ದು ಹೋತಾಳಂದ್ರಿ. ನಾ ಇವ್ ಎರಡು ಬಿಟ್ಟು ಇನ್ನೊಂದು ಕೇಳ್ಬೇಕತ್ತ ಕೇಳಲ್ಲ. ಒಮ್ಮ ಲಕ್ಷ್ಮಿ ಬಂದಳಂದ್ರ ಒಟ್ಟೆ ನಮ್ಮ ಮನೆಯಿಂದ ಹೊರಗೆ ಹೋಗ್ಬಾರ್ದು ಅಂತದೇನ್ರಿ ಇದ್ರಿ? ಒಂದ್ ಪಾಲು ಕೊಟ್ಟಿಳಂದ್ರ 10 ಪಾಲು ಕೊಡು ನಿನ್ನ ಮನೆಯಾಗಿರ್ತಾಳ. ತೆಲಿ ಕೆಟ್ಟದ ನಿಮ್ಮದು ಗೌಡ್ರ. ಲಕ್ಷ್ಮಿ ಕೊಡುದೇ ಒಂದ್ ಪಾಲು ನಮಗ್ ಕೊಟ್ಟಿರ್ತಾಳ. ಹೌದ, 10 ಪಾಲು ಕೊಡುತ್ತಾರ. 10 ಪಾಲು ಎಲ್ಲಿಂದ ಕೊಡುದ್ರಿ? ನಿಂದೊಂದ್ ಎಕರೆ ಹೊಲ ಮಾರಿಸ್ತಾನವ. ಕುಡಿದೇ ಒಂದ್ ಪಾಲು ಕೊಟ್ಟಾಳ, 10 ಪಾಲು ಕೊಡು ಮಾಸ್ತರ. ಯಾಕ್ರಿ? ಕುಡಾಕಿ ಅಕ್ಕಿ ಹಾ ತೋಳಕ್ಕಿ ಅಕ್ಕಿ ನಿಂದ ಕಾರವಾರ ಇಲ್ಲ. ಅದರ ನಾವು ಸುಮ್ಮನೆ ಯಾರು ಇದೆ ನಿನ್ನ ಕಾರವಾರ ಇಲ್ಲ. ಅಕ್ಕಿ ಕೊಡುತ್ತಾಳ ತೋಳಕ್ಕಿನ ಅಕ್ಕಿ ಹಿಂಗ್ಯಾಳ ಅಕ್ಕಿದ ಅಕ್ಕಿಗೆ ಕೊಡು. ಅದಕ್ಕ ಇನ್ನೊಂದು ಕೇಳಿದೀನಿ. ಹಾ ಏನು ವಾಮ ಬಾಲ ಅಂದ್ರೆ ಒಟ್ಟೆ ಹೋಗಲಾರ್ದು ಅಂತದ ಏನ್ರಿ ಇದ್ರು ಹೇಳಿ. ಏ ಅದು ಅವ್ರ ಕಡೆ ಸಿಗಂಗಿಲ್ಲ ಸುದ್ದಿ. ಹಾ ನಮ್ ಬಲಿ ಅದ ಏನದರಿ? ಒಂದ್ ಕ್ವಾರ್ಟರ್ ಕುಡಿದು ಬಾಗಿಲ ಕೂತು ಬಿಡುದು ಬಡಿಗೆ ತಗೊಂಡು ಹೋಲಿ ಹೆಂಗ್ ಹೋತಾಳ ಹೋಲಿ ಹೆಂಗ್ ಹೋತಾಳ ಅಗದೆ ಗಡಿ ತಕ್ಕಂತೆ ಮಾತಾಡ್ತಾರ. ಬಾಗಲ ಕೂತು ಬಿಡುದು ಬಡಿಗೆ ತಗೊಂಡು ಅದು ಸುಮ್ಮನ ಇಲ್ಲ. ಸಾಧ್ಯ ಹರಿಹರಾದಿಗಳಿಗೆ ಆಗಿಲ್ಲ. ಲಕ್ಷ್ಮಿ ಬರುದು ಯಾರಿಗೆ ಗೊತ್ತಾಗಲ್ಲ, ಹೋಗುದು ಯಾರಿಗೆ ಗೊತ್ತಾಗಲ್ಲ. ಇದೊಂದು ಪದರ ಗಂಟು ಹಾಕೋರಿ. ಏನೋ ಏನ್ ಮಾತು ಬರುದು ಗೊತ್ತಾಗಲ್ಲ, ಹೋಗುದು ಗೊತ್ತಾಗೋದಿಲ್ಲ. ಇದ ಹೆಂಗ್ ಹೇಳಿದ್ರಿ? ಅಗಲ ಹೇಳಿದ್ರಿ ಎದೆ ಒದ್ದು ಬರ್ತಾಳ, ಹೆಡಕ್ ನಾವು ಒದ್ದು ಹೋಗ್ತಾಳ. ಈಗ ಬರುದು ಗೊತ್ತಾಗಲ್ಲ, ಹೋಗುದು ಗೊತ್ತಾಗಲ್ಲ ಹೇಳ್ತಾಳ. ಬರುದು ಗೊತ್ತಾಗುದಿಲ್ಲ ಅಕ್ಕಿ. ಹಾ ಮತ್ತು ಹೋಗುದು ಗೊತ್ತಾಗುದು ಅಂದ್ರೆ ಇವ್ರು ಬಡಿಗೆ ತೋಡಿ ಯಾರಿಗೆ ಕುಂಡುದು? ಅದೇ ಹೇಳ್ತೀವಿ ಬಡಿಗೆ, ಅದೇ ಹೇಳುದವಿ. ಹಾ ಹೆಂಗ್ ಬರುದು ಗೊತ್ತಾಗುದಿಲ್ಲ. ಹಂಗ ಇಲ್ಲಿ ತೆಂಗಿನ ಗಿಡ ಅದ ಗೌಡ್ರ ಹೊಲ್ದಾಗ ಎಷ್ಟು. ಹಾ ಇಲ್ಲೇನ್ ಇಲ್ರಿ ಮಕ್ಕಳ ಕಾಸ್ತೀವಿ ನಮ್ ಗೌಡ ಬಾವ್ರಗೌಡ್ ಹೊಲ್ದಾಗ. ಶಂಬರ್ ಪುಟ್ ದೀಡ್ಸೆ ಪುಟ್ ಗಿಡ ಅವ ತೆಂಗಿನಿಗೆ ಅತಿ ಹೊತ್ತು ಬೆಳಿತಾವ್ರಿ. ಬೆಳಿತಾವ್ರಿ? ಹೌದ್ರಿ. 500 ಕಾಯಿ ಅವ ಮ್ಯಾಗ ಮ್ಯಾಲ ದೀಡ್ಸೆ ಪುಟ್ ಗಿಡ ಅದ. 500 ಕಾಯಿ ಅವ ಅದಾವ. ಒಂದ್ ಕಾಯಾಗ ಒಂದ್ ಲೀಟರ್ ನೀರ್ ಅದ. ಒಂದ್ ಲೀಟರ್ ಲೀಟರ್ ನೀರ? ಹಾ ಒಂದ್ ಲೀಟರ್ ನೀರ್ ಅದ. 500 ಕಾಯಿಗೆ 500 ಲೀಟರ್ ನೀರ್ ಎಲ್ಲಿದ್ ಬಂದು ಅಲ್ಲಿ ಮ್ಯಾಲ? ಅಲ್ಲಿ ಮ್ಯಾಲ ಕಾಯಾಗ ಮ್ಯಾಲ ದೀಡ್ಸೆ ಪುಟ್ ಗೌಡ್ರ ಎತ್ತರ ಯಾನಂತಾರ ಕೇಳಿರಿಲ್ರಿ? 500 ಕಾಯಾಗ 500 ಲೀಟರ್ ನೀರ್ ಅವ ಎಲ್ಲಿದ್ ಬಂದು? ದೀಡ್ಸೆ ಪುಟ ಅಂತರದ ಅಲ್ಲಿ ನೀರ್ ಎಲ್ಲಿ ಬಂದು ಹೋತಾರ ಅವ್ರು? ಪೈಪ್ ಲೈನ್ ಮಾಡಿರ್ತು. ಇಲ್ಲ ನಿಮಗೆ ಹೇಳಲಕ್ಕ ಬರುದಿಲ್ಲ. 500 ಲೀಟರ್ ಗಿಡದಾಗ ನೀರ್ ಅದ ಅಂತಿರ್ಲಿ. ಹೌದು, ಹೆಂಗ ಬಂದವ ನೀರ್ನಾಗ
ಕಾಯಾಗ ನೀರು ಅಂದ್ರೆ ಹೇಳಲಕ್ಕ ಬರುವುದಿಲ್ಲ. ನೀರರೇ ಬಂದು ನೀರರೇ ಬಂದು ಶಾಶ್ವತ ಅದ ನಿಮಗೆ ಗೊತ್ತರೆ ಆಗಿಲ್ಲ ಹೋಗುದು. ಒಳಗ ನೀರು ಹೆಂಗದ ತಳಗ ಇಟ್ಟು ಬೀರವ ಹೌದು ಇಷ್ಟು ಮಿಡಿ ಇದ್ದುದು ಇಡದಮ್ಮ ಕಾಯಾಗದ 500 ಕಾಯಾಗ 500 ಆ ಕಾಯಿ ಹಣ್ಣಾಗ ಹರಿದು ಬೀಳ್ತಾನ ಕಣ್ಣು ಕಿಸದು ನೋಡಿದ್ರು ನೀರು ಹೋಗುದು ಗೊತ್ತಾಗಲ್ಲ. ಹಂಗ ಲಕ್ಷ್ಮಿ ಆ ಗಿಡದಾಗ ನೀರು ಹೆಂಗ ಹೋಗ್ಯದ ಹಂಗ ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾವ. ಇದು ಶಾಶ್ವತ ಸತ್ಯ ತಿಳ್ಕೊರಿ. ಇದು ಇದೊಂದು ಠೀಕ್ ಹೇಳಿದ್ರಿ ನೀವು. ಇದನ್ನೇನ ತೆಂಗಿನ ಗಿಡದ ಉದಾಹರಣೆ ಸಿಕ್ಕದ ಹೇಳಕ್ಕ ಹೇಳಿದ್ರಿ. ಇನ್ನೊಂದು ಮಾತು ಹೇಳಿದ್ರಿ ನೀವು ಏನತ್ತ ಲಕ್ಷ್ಮಿ ಹೋಗ್ಬೇಕಾದ್ರು ಯಾರಿಗೂ ಗೊತ್ತಾಗಲ್ಲಂದ್ರಿ. ಗೊತ್ತಾಗಲ್ಲ ಗೊತ್ತಾವ ಅದಂಗ್ರಿ ಅದು ಹೇಳ್ತಾರ ನಿಮಗೆ ಹೇಳಿಲ್ಲ ಆನಿ ಆನಿ ಗೊತ್ತಾದ್ರೆ ಸೊಂಡಿವು ಯಾರು ಆ ಟೂಚ್ ಮಾಡ್ರಿ ನೀವು ಸರ್ಕಸ್ ತಗತಿರ್ತಾವ ಆನಿ ಆ ಆನಿ ಬಳುವಿನ ಕಾಯಿ ತಿತ್ತದ ಬಳುವಿನ ಕಾಯಿ ನೋಡಿಲ್ಲ ಬಳುವಿನ ಕಾಯಿ ನೋಡಿಲ್ಲ ನಾವು ಈಗ ಎಲ್ಲ ಗಿಡ ಏನಾಡಿಗೆ ಕಡದೆ ಒಗಿತಾರೆ ಮಾವಿನಕಾಯಿ ಮತ್ತು ಚಕ್ಕುಕಾಯಿ ಹುಣಸಿನಕಾಯಿ ಈ ಗಿಡಗಳು ಇಲ್ಲಿ ಪಿರಾನ್ಸಿ ಗಿಡಗಳು ಅವ ಅಲ್ಲಿ ನೋಡ್ತೀರಿ ಇಲ್ಲಿದ್ದೀನಿ. ಅದು ಧರ್ಮದ ಕಾಲ ಆಯ್ತು ಅವ್ರು ಹಿರಿಯರು ನಿಮ್ ಮುತ್ಯಗಳು ಹಚ್ಚಾದ್ರು ಕಾಕಗಳು ಈಗ ಅವ್ರ ಮೊದಲು ಅವಕ್ಕೆ ಕಳಿಸ್ತಾರೆ ಯಾಕ್ರಿ. ಹೌದು ಹಂಗ ಬಳುವಿನಕಾಯಿ ತಿತ್ತದ ಆನಿ ಆನಿ ಆ ಬಳುವಿನ ಕೈ ಮೇಲೆ ಅಷ್ಟು ಇಷ್ಟ. ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ ಎಲ್ಲದಕ್ಕಿಂತ ಪ್ರೇಮ ಎದರ ಮ್ಯಾಗಾದ್ರಿ ಆನೆ ಅಂದ್ರೆ ಬಳುವಿನ ಕೈ ಮೇಲೆ ಬಳುವಿನಕಾಯಿ ನೋಡ್ತಾರ ಇಟ್ಟಿಟ್ಟು ಬಳುವಿನಕಾಯಿ ನೋಡಿದ್ರು ಓಡಿ ಹೋಗಿ ಬಡ 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 ಸೊಂಡಿಲ್ ತಗೊಂಡು ಒಕ್ಕೊಂಡು ಬಿಡ್ತಾ ಪುಟ ಆ ಪುಟ್ರೆ ನುಂಗ್ತದ್ರಿ ಅದು ನುಂಗ್ಬಿಡ್ತದೆ ಮುಂಜಾನೆ ಆತನ ಹೆಂಡಿ ಒಳಗೆ ಹೆಂಗಿದ್ದುದು ಕಾಯಿ ಹಂಗೆ ಬೀಳ್ತದ. ಅದು ಯಾಕೆ ಹಂಗೆ ಬೀಳ್ತಾನೋ ನಿಮ್ಗೆ ಗೊತ್ತಿಲ್ಲ. ಬಹುತೇಕ ಪಚನ ಆಗಿರ್ಲಿಕ್ಕಿಲ್ಲ ಇಲ್ಲ ಹಂಗೆ ಬೀಳ್ತದ. ಪಚನ ಕ್ರಿಯೆ ಸರಿ ಆಗಿಲ್ಲ ಅಂದ್ರೆ ತಿಂದಾಗ್ತದ ಹಂಗೆ ಬೀಳ್ತದ. ಏ ಹೇಳಕತ್ತಲ್ಲ ಕಾಯಿ ಹಂಗೆ ಬೀಳ್ತದ ಹೊರಗೆ. ಕಾಯಿಗರೆ ಒಂದ್ ನವಣಿ ಕಾಲಿ ನಟ್ಟು ಕೂದಲು ಹೇಳಿತ್ತ ತೂತಿಲ್ಲ ಹೆಂಗ ನುಂಗಿಲ್ಲ ಹಂಗೆ ಬಿದ್ದ ಹಂಗೆ ಬಿದ್ದ ಆ ಕಾಯಿ ಹೆಂಡನ ಕಾಯಿ ಅಳಗೇರಿಸಿ ನೋಡ್ರಿ ಸ್ವಚ್ಛ ಭರೆ ಕರಿ ಬೀಜ ಉಳ್ದಾವ ಒಳಗಿನ ಗಾಬ ಹೋಗ್ಬಿಟ್ಟದ. ಎಲ್ಲಿ ಹೋಗ್ಯಾದತ್ತಿ ಗಾಬ ಮತ್ತೆ ನೀ ಪಚನ ಆಗಿಲ್ಲತ್ತಿ ಅಲ್ಲಿ ನೀ ಹೇಳು ಎಲ್ಲಿ ಹೋಗ್ಯಾದ್ರಿ ಗೌಡ ಹೇಳದಕ್ಕ ಬರುವುದಿಲ್ಲ ನಿಮಗ. ಕಾಯಿ ಒಡೆದಿಲ್ಲ ಕಾಯಿಗೆ ತೂತ್ ಬಿದ್ದಿಲ್ಲ ಒಳಗಿನ ಗಾ ಬರೇ ಕೊಲ್ಲ ಆಗ್ಯಾಗ್ಯದ ಬರೇ ಒಣ ಬೀಜ ಉಳ್ದಾವ ಕೊಲ 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 ಮಾಡ್ತಾವ ಬರೇ ಅಳಗಾಡಿಸಿ ನೋಡಿದ್ರು ಚಲೋ ಮ್ಯಾಲ ಹಂಗಿ ಹೊಯ್ತು ಒಳಗಿಂದು ಅದರಂತೆ ಲಕ್ಷ್ಮಿ ಅದಾಳ. ಹಂಗ್ರಿ 18 ಪೇಟ್ಯ 18 ಚಿಜೂರಿ 50 ಮಂದಿ ದಾರು ಕುಡಿದು ಬಾಯಲಾಗ ಕೂತ್ರಿ ಸಿಗರೇಟ್ ಬಂದ್ರು ಒಂದ್ 1000 ಕಿವಿ ಹಾಕಿದ್ರಿ ಹೋಗಿ ಬಿಡ್ತಾಳ ಹೋಗಿ ಬಿಡ್ತಾಳ ಹೋಗಿ ಬಿಡ್ತಾಳ ಕೈಯಾಗ ಬಿಡಿ ಅಟ್ಟೆ ಹೇಳಿದಿರ್ತದ ಸುಟ್ಟಿಗ್ ಬಿಡಿ ಹೇಳ್ಕೋತ ಹಚ್ಕೊಂಡು ಸೊಂಬ ಕಟ್ಟಿ ಕೊಂಡ್ರಿ ನೀವು ಎಷ್ಟು ಚುಜುರಾಗಿ ಇಡ್ತೀರಿ ಇಡ್ರಿ ಆ ಹಿಂಗಾಗಿ ಆಳದಿಂದ ಗೌಡ್ರ ಅನ್ಕೋತ ಹೊಂಟು ಲಕ್ಷ್ಮಿ ಕಾಲ ಹಿಂಗದಪ್ಪ ಹೆಂಗ ಬಳುವಿನಕಾಯಿ ಒಳಗಿಲ್ಲ ಗಾಬ ಗೊತ್ತಿಲ್ಲಾರ್ದಂಗ ಹೋಗ್ಯದ ಹೌದು ಗೊತ್ತಿಲ್ಲಾರ್ದಂಗ ತೆಂಗಿನಕಾಯಿಯಾಗ ನೀರು ಬಂದದ ಹಂತಕ್ಕಿ ಹಾಳ ಇಲ್ಲಿ ಗುತ್ತಕ್ಕಿ ಇದು ನಿಮಗೆ ನೆನಪಿಗಿರ್ಲಿ. ಹೌದು ಹೌದು ಅದಕ್ಕ ಅಲ್ಲಿ ಏನಾಗ್ಯದಪ್ಪ ಅಂತ ಕೇಳಿದ್ರ ರಾಯಣ ಗೌಡಿಗ ಎಷ್ಟು ಹೇಳಿದ್ರು ಆತಿನ ಅಮಲದೊಳಗೆ ಕುತ್ತ ಮಗಳ ಮಾತಿಗೆ ಕಿಮ್ಮತ್ ಕೊಡ್ಲಿಲ್ಲ ಮಗಳ ಮಾತಿಗೆ ಕಿಮ್ಮತ್ ಕೊಡುದಿಲ್ಲ ಹೋಗತ್ತ ಹೇಳಿ.